ವೀಕ್ಷಕರೇ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಸಾಯಂಕಾಲದತ್ತು ಕಾಫಿ ಅಥವಾ ಟೀ ಜೊತೆಗೆ ಒಂದು ಟೀ ಟೈಮ್ ಸ್ನ್ಯಾಕ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಸೊ ಹಾಗಾಗಿ ನಾನು ಕಡಲೆಬೇಳೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮಿಕ್ಸ್ಚರ್ ಅಥವಾ ಒಂದು ಸ್ನ್ಯಾಕ್ ಐಟಮ್ನ ತೊಗೊಂಡ್ಬರ್ತಾ ಇದ್ದೀನಿ. ಬೇರೆ ಬೇರೆ ಕಡೆ ಎಲ್ಲ ನಿಮಗೆ ಮೋಸ್ಟ್ ಪ್ರೊಬಬ್ಲಿ ಉಪ್ಪು ಖಾರ ಸ್ವಲ್ಪ ಚಾಟ್ ಮಸಾಲ ಹಾಕಿ ತೋರಿಸಿರ್ತಾರೆ, ಬಟ್ ಹೋಲ್ ಯೂಟ್ಯೂಬಲ್ಲೇ ಒನ್ ಆಫ್ ದ ಫಸ್ಟ್ ಈ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಮಸಾಲ, ನನ್ನ ಸೀಕ್ರೆಟ್ ಮಸಾಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಖಾರದ ಕಡಲೆಬೇಳೆ ಅಥವಾ ಕಡಲೆಬೇಳೆ ಮಿಕ್ಸ್ಚರ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ನಡೀರಿ, ಈಗ ಈ ಮಸಾಲೆ ಕಡಲೆಬೇಳೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕನ್ನೋದನ್ನು ನೋಡೋಣ. ಒಂದು 2 ಕಪ್ ಕಡಲೆಬೇಳೆ, ಜೀರಿಗೆ ಪುಡಿ 1/2 ಟೀಸ್ಪೂನ್, ಅರಿಶಿಣ 1/2 ಟೀ ಚಮಚ, ಧನಿಯಾ ಪುಡಿ 1 ಟೀ ಚಮಚ, ಒಣಶುಂಠಿ ಪುಡಿ 1/2 ಟೀ ಚಮಚ, 6-7 ಹಸಿಮೆಣಸಿನಕಾಯಿ, 1 ಕಪ್ 1 ಕರಿಬೇವಿನ ಸೊಪ್ಪು, 1 ಕಪ್ ನಾಟಿ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲನೇದಾಗಿ ಇಲ್ಲಿ ನಾನು 2 ಕಪ್ ಕಡಲೆಬೇಳೆ, ಒಳ್ಳೆ ಕ್ವಾಲಿಟಿಯ ಕಡಲೆಬೇಳೆನ ತೊಗೊಂಡಿದ್ದೀನಿ. ಈ ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಮಿನಿಮಮ್ ಅಂದರೆ 8 ಗಂಟೆಗಳ ಕಾಲ ಈ ರೀತಿ ನೀರಲ್ಲಿ ನೆನೆಸಬೇಕಾಗತ್ತೆ. ಸೊ ಆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಮೊದಲೇ ನೆನೆಸಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೆನೆಸಿದಾಗ ಈ ರೀತಿ ದೊಡ್ಡದಾಗತ್ತೆ. ಈ ರೀತಿ ಇರ್ತಕ್ಕಂಥ ಕಡಲೆಬೇಳೆ ಅಟ್ ಎ ಟೈಮ್ 1-2 ಅಲ್ಲಿ ಸೈಜಲ್ಲಿ ಆಗುತ್ತೆ. ಸೊ ಈ ರೀತಿ ಆಗಬೇಕಾಗುತ್ತೆ. ಒಂದು 8 ಗಂಟೆ ಕಾಲ ಇದು ನೀರಲ್ಲಿ ಚೆನ್ನಾಗಿ ನೆನೆದಿದೆ. ಸೊ ಈಗ ಏನು ಮಾಡೋಣ, ಈ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಬರೋಣ. ನೋಡಿ, ಈಗ ಇದನ್ನು ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡಿದ್ದಾಗಿದೆ, ನೀರೆಲ್ಲ ಹೋಗಿದೆ, ಬಟ್ ಆದರೂ ಕೂಡ ಇದರಲ್ಲಿ ಸ್ವಲ್ಪ ಮಾಯಿಶ್ಚರ್ ಇದೆ. ಅದಕ್ಕಾಗಿ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಾನೊಂದು ಕ್ಲೀನಾಗಿರ್ತಕ್ಕಂಥ ಒಂದು ಕಾಟನ್ ಟವಲ್ನ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ನಾನು ಈ ಕಡಲೆಬೇಳೆನ ಹಾಕ್ಕೊಳ್ತೇನೆ. ಇದರಲ್ಲಿರ್ತಕ್ಕಂಥ ಎಕ್ಸಸ್ ನೀರನ್ನು ಇದು ಹೀರ್ಕೊಳ್ಳುತ್ತೆ ಅನ್ನೋದೊಂದು ಕಾರಣ ಅಷ್ಟೆ. ಈ ರೀತಿ ಇದನ್ನ ಪ್ಯಾಟ್ ಡ್ರೈ ಮಾಡೋಣ. ನೋಡಿ, ಈಗ ಇದು ಚೆನ್ನಾಗಿ ಡ್ರೈ ಆಗಿದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಡಿ. ನಾವೀಗ ಈ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಫೈನಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವು ಇದನ್ನು ಫೈನಾಗಿ ಕಟ್ ಮಾಡ್ಕೊಳ್ತೇನೆ. ನೋಡಿ, ಇಷ್ಟು ಫೈನ್ ಆದರೆ ಸಾಕಾಗುತ್ತೆ. ಈಗ ಇದನ್ನು ಸಹ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ ಈಗ ಅದೇ ರೀತಿ ನಾವು ಈ ಕರಿಬೇವಿನ ಸೊಪ್ಪನ್ನು ಸಹ ಚೆನ್ನಾಗಿ ಫೈನಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕರಿಬೇವು ಸಹ ಈ ಒಂದು ಲೆವೆಲ್ಗೆ ಇಷ್ಟು ಸಣ್ಣಕ್ಕಾದರೆ ಸಾಕಾಗುತ್ತೆ. ಸೊ ಈಗ ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಅದೇ ರೀತಿ ಈ ಮೆಣಸಿನಕಾಯಿನ ಸಹ ಸ್ವಲ್ಪ ಫೈನಾಗಿ ಚಾಪ್ ಮಾಡ್ಕೊಳ್ತೇನೆ. ನೋಡಿ, ಇಷ್ಟು ಫೈನ್ ಆಗಿದ್ರೆ ಸಾಕಾಗತ್ತೆ. ಸೊ ಈಗ ಇದನ್ನ ಸಹ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಬಾಣಲೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಇದರಲ್ಲಿ ನಾನು ಈ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಸೊ ನನಗೆ ಇದು ಶೋಧಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರದ್ದು ಒಂದು ಮೆಷ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಈ ರೀತಿ ಎಣ್ಣೆಲಿ ಇಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಇದ್ರೆ ಇದನ್ನು ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನೀವು ಅದನ್ನು ಫ್ರೈ ಮಾಡ್ಕೋಬಹುದು. ಸೊ ಈಗ ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅನಿಸುತ್ತೆ. ಸೊ ನಾನೀಗ ಈ ನೆನೆಸಿರ್ತಕ್ಕಂಥ ಕಡಲೆಬೇಳೆನ ಈ ಎಣ್ಣೆಲಿ ಹಾಕ್ಕೊಳ್ತೇನೆ. ನೀವಿಲ್ಲಿ ನೋಡ್ತಿರ್ಬೋದು, ಹಾಕಿದ ತಕ್ಷಣ ನೊರೆ ಎಲ್ಲ ಹೆಂಗೆ ಬರ್ತಿದೆ ಅಂದ್ಬಿಟ್ಟು. ಸೊ ಈ ನೊರೆ ಬರೋದೆಲ್ಲ ಸ್ಟಾಪ್ ಆಗಿಬಿಟ್ಟು ಕೆಳಗಡೆ ಸೆಟ್ಲ್ ಆಗಿರ್ತಕ್ಕಂಥ ಕಡಲೆಬೇಳೆ ಎಲ್ಲ ತಾನಾಗಿ ತಾನೇ ಮೇಲೆ ತೇಲಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, 1-2 ಆದ ನಂತರ ಇದನ್ನು ಸೊ ಚೆನ್ನಾಗಿ ಈ ಥರ ಒಂದ್ಸತಿ ಕೈ ಆಡಿಸೋಣ. ಬರೋದೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬೇಕು, ಮತ್ತು ಇದೆಲ್ಲ ಈ ಬೇಳೆ ಎಲ್ಲ ಮೇಲೆ ತೇಲಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿ ಫ್ರೈ ಮಾಡೋಣ. ನೋಡಿ, ಈಗ ನೀವು ನೋಡ್ತಿರ್ಬೋದು ಈ ಕಡಲೆಬೇಳೆ ಎಲ್ಲ ಮೇಲೆ ತೇಲ್ತಾ ಇದೆ. ಹಾಗೆ ನೋಡಿ, ಎಲ್ಲ ಬಬಲ್ಸ್ ಎಲ್ಲ ಈ ಸುತ್ತಮುತ್ತಲಿರ್ತಕ್ಕಂಥ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ. ಸೊ ಹಾಗಾಗಿ ಇದರ ಅರ್ಥ ಏನಂತ ಹೇಳಿದ್ರೆ ಇದು ಪರ್ಫೆಕ್ಟ್ ಆಗಿ ಕ್ರಿಸ್ಪ್ ಆಗಿದೆ ಅಂತ ಅರ್ಥ. ಸೊ ಈಗ ಏನು ಮಾಡೋಣ ಅಂತ ಹೇಳಿದ್ರೆ, ನಿಧಾನವಾಗಿ ಇದನ್ನು ಕಂಪ್ಲೀಟ್ ಆಗಿ ಇದನ್ನು ಶೋಧಿಸ್ಕೊಂಡು ಹೊರಗೆ ತೆಗೆಯೋಣ. ಎಕ್ಸಸ್ ಆಯಿಲ್ ಎಲ್ಲ ಹೋಗ್ಬಿಡ್ಬೇಕು. ನೋಡಿ, ಈಗ ಇದು ಪರ್ಫೆಕ್ಟ್ ಆಗಿ ಆಗಿದೆ. ಸೊ ಈಗ ಇದನ್ನ ಹೊರಗಡೆ ತಕ್ಕೊಳ್ಳೋಣ.
ಸೊ ಈಗ ಇದೇ ರೀತಿ ಇನ್ನೊಂದು ಬ್ಯಾಚ್ ನ ಸಹ ಮಾಡ್ಕೊಳ್ಳೋಣ. ನೋಡಿ ಇದು ಸಹ ಅಷ್ಟೇ, ಈ ಬಬಲ್ಸ್ ಈ ರೀತಿ ಬರೋದೆಲ್ಲ ನಿಂತ್ಕೊಂಡ್ಬಿಟ್ಟು ಈ ಕಡಲೆಬೇಳೆ ಮೇಲೆ ಬರೋವರೆಗೂ ಇದನ್ನ ಸಹ ಕ್ರಿಸ್ಪಾಗಿ ಫ್ರೈ ಮಾಡ್ಕೊಂಡು ಪಕ್ಕಕ್ಕಿಡೋಣ. ನೋಡಿ ಈಗ ಇದರಲ್ಲಿ ಒಂದು 25-30 ಈ ಒಂದು ಕಾಜುನ ಹಾಕೊಳ್ತೇನೆ. ಇದನ್ನ ಸಹ ಅಷ್ಟೇ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಾತ್ರ ಫ್ರೈ ಮಾಡೋಣ. ನೆನಪಿರಲಿ, ತುಂಬ ಜಲ್ದಿ ಇದು ಕೆಂಪಗಾಗ್ಬಿಡುತ್ತೆ. ನೋಡಿ ಹಾಕಿದೊಂದು ಸ್ವಲ್ಪದಿಗೆಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಇವಾಗ ಇಷ್ಟ ಆಯಿತು, ಇಷ್ಟ ಆಗೋಕ್ಕೆಲ್ಲ ತೆಗೆದ್ಬೇಡ. ನೋಡಿ ಸ್ನೇಹಿತರೆ, ಇವಾಗ ಇದೇ ಬಾಂಡ್ಲಿಯಲ್ಲಿ ನಾನೊಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಬೇಕಾದಷ್ಟು ಈ ಒಂದು ಹಸಿಮೆಣಸಿನಕಾಯಿನ ಸಣ್ಣಗೆ ಚಾಪ್ ಮಾಡಿರ್ತಕ್ಕಂಥದ್ದು ಹಾಕೊಳ್ತೀನಿ. ನೆನ್ಪಿಟ್ಕೊಳ್ಳಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ಲೇಮು ಸಹ ಅಷ್ಟೇ, ವಿಪರೀತ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ. ಇದರಲ್ಲಿ ಫೈನಾಗಿ ಚಾಪ್ ಮಾಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಅದೇ ರೀತಿ ಫೈನಾಗಿ ಚಾಪ್ ಮಾಡಿರ್ತಕ್ಕಂಥ ಈ ಕೊತ್ತಂಬರಿ ಸೊಪ್ಪು, ಇವೆಲ್ಲನೂ ಚೆನ್ನಾಗಿ ಇದು ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ಬಿಡಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಆ್ಯಂಡ್ ಇದು ಒಂದು 2 ನಿಮಿಷದ ಕಾಲ ಟೈಮ್ ತೊಗೊಳುತ್ತೆ, ಆದರೂ ಪರವಾಗಿಲ್ಲ, ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿದೆ, ಇದ್ರ ಬಬಲ್ಸ್ ಬರೋದು ಸಹ ನಿಂತೋಗ್ಬಿಟ್ಟಿದೆ. ಮೊದಲನೇದಾಗಿ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಇದರಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈ ಮೆಣಸಿನ್ಕಾಯಿ ಎಲ್ಲ ನಾವು ಹಾಕಿದೀವಲ್ಲ, ಇದು ಕಂಪ್ಲೀಟಾಗಿ ಕ್ರಿಸ್ಪ್ ಆಗಬೇಕು. ಇಲ್ಲ ಕಂಪ್ಲೀಟಾಗಿ ಬಬಲ್ಸ್ ಅನ್ನೋದು ಏನು ಬರ್ತಾ ಇರುತ್ತೆ ಎಣ್ಣೆಯಲ್ಲಿ, ಅದು ಕಂಪ್ಲೀಟ್ ನಿಂತೋಗ್ಬಿಟ್ರೆ ಆಗ ಅರ್ಥ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಕ್ರಿಸ್ಪ್ ಆಗಿದೆ ಅಂದ್ಬಿಟ್ಟು ಅರ್ಥ. ಅದಾಗಿದ ತಕ್ಷಣ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಫ್ಲೇಮ್ನ ಆಫ್ ಮಾಡಿದ ನಂತರನೇ ನೀವು ಈ ಮಸಾಲೆ ಪೌಡರ್ಗಳನ್ನ ಹಾಕಬೇಕಾಗತ್ತೆ. ಫ್ಲೇಮ್ನ ಆನ್ ಮಾಡ್ಕೊಂಡು ನೀವು ಮಸಾಲೆ ಪೌಡರ್ಸ್ ಎಲ್ಲ ಹಾಕಿದ್ರೆ ಎಕ್ಸೆಸ್ ಹೀಟಿಂದ ಏನಾಗುತ್ತೆ, ಮಸಾಲೆ ಪೌಡರ್ಸ್ ಏನಾಗುತ್ತೆ ಅದು ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿದ ನಂತರನೇ ನೀವು ಈ ಮಸಾಲೆ ಪೌಡರ್ಸ್ನ ಹಾಕಬೇಕಾಗತ್ತೆ. ಟೆನ್ಷನ್ ತೊಗೊಬೇಡಿ, ಆ ಬಾಣಲಿರೋ ಹೀಟಿಂದನೇ ಈ ಮಸಾಲೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಫ್ಲೇಮ್ ಆಫ್ ಮಾಡಿದ ನಂತರ ಇದರಲ್ಲಿ ಒಂದು 1/2 ಟೀ ಚಮಚದಷ್ಟು ಅರಿಶಿನ, ಈ 1/2 ಟೀ ಸ್ಪೂನ್ನಷ್ಟು ಜೀರಿಗೆ ಪೌಡರು, ಒಣಶುಂಠಿ ಪೌಡರು, ಮತ್ತು 1 ಟೀ ಸ್ಪೂನ್ನಷ್ಟು ಧನಿಯಾ ಪೌಡರು, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಣ್ಣೆಯಲ್ಲಿ ಹೀಟ್ ಇರುತ್ತಲ್ಲ ಅದರಲ್ಲೇ ಈ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ನಾವು ಫ್ಲೇಮ್ ಆನ್ ಮಾಡಿ ಮಾಡಿದ್ರೆ ಈ ಮಸಾಲೆಗಳೆಲ್ಲ ಸೀದೋಗೋ ಚಾನ್ಸಸ್ ಇದೆ. ಸೊ ನೋಡಿ ಈಗ ಈ ಮಸಾಲೆ ಅನ್ನೋದು ರೆಡಿ ಆಗಿದೆ. ನಾವು ಫ್ರೈ ಮಾಡಿದ್ವಲ್ಲ ಈ ಕಡಲೆಬೇಳೆ ಮತ್ತು ಈ ಗೋಡಂಬಿನ ಇದರಲ್ಲಿ ಹಾಕ್ಕೊಳ್ತೇನೆ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟೋ ರುಚಿಕರವಾಗಿ ಟೇಸ್ಟಿಯಾಗಿರ್ತಕ್ಕಂಥ ಈ ಒಂದು ಕಡಲೆಬೇಳೆಯ ಮಸಾಲೆ ಅಥವಾ ಈ ಕಡಲೆಬೇಳೆ ಮಿಕ್ಸ್ಚರ್ ರೆಡಿ ಆಗಿದೆ. ನೋಡಿ ಸ್ನೇಹಿತರೆ, ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಇದು ನಾವು ಹಾಕಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇದು ಚೆನ್ನಾಗೆ ಇರುತ್ತೆ. ನಾವು ಸಾಯಂಕಾಲ ಟೈಮಲ್ಲಿ ಒಂದು ಕಾಫಿ ಜೊತೆ ತಿನ್ನೋದಕ್ಕೆ ಒಂದು ಟೀ ಟೈಮ್ ಸ್ನ್ಯಾಕ್ ಆಗಿ ಸಹ ಇದನ್ನ ಬಳಸ್ಕೋಬಹುದು. ನೋಡಿದ್ರಲ್ಲ ಎಷ್ಟು ಸುಲಭ ಮತ್ತು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು. ನಿಮಗೆ ವಿಡಿಯೋ ಇಷ್ಟ ಆಯ್ತಾ? ಸೊ ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ, ಅತ್ತನೇ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದರೆ ನಮ್ಮ ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಶತ್ರ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ.